स्नेहित्रे मीडिया मास्टर्स के स्वागत सुस्वागत ಭಾರತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರಿ ಸಾಹಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ ಗಗನಯಾನ ಯೋಜನೆಯ ಜೊತೆ ಜೊತೆಗೆ ಇದೇ ಆಗಸ್ಟ್ ಅಲ್ಲಿ ಮೂರನೇ ಬಾರಿಗೆ ಚಂದ್ರಯಾನ ಕಾರ್ಯಕ್ರಮವನ್ನ ಲಾಂಚ್ ಮಾಡೋದಕ್ಕೆ ಇಸ್ರೋ ಸಿದ್ಧತೆಯನ್ನ ನಡೆಸಿದೆ ಈ ಬಗ್ಗೆ ಭಾರತ ಸರ್ಕಾರ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದು ಚಂದ್ರಯಾನ ಎರಡರಲ್ಲಾದ ತಪ್ಪುಗಳಿಂದ ಪಾಠ ಕಲಿತು ಈ ಬಾರಿ ಯಶಸ್ವಿ ಚಂದ್ರಯಾನವನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ಚಂದ್ರಯಾನ ಹೇಗಿರುತ್ತೆ ಈ ಹಿಂದೆ ಭಾರತ ನಡೆಸಿದ್ದ ಚಂದ್ರಯಾನದ ಫಲಿತಾಂಶಗಳು ಏನಾದವು ಈ ಚಂದ್ರಯಾನ ಕಳೆದ ಬಾರಿಗಿಂತಲೂ ಹೇಗೆ ಭಿನ್ನ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ ಗೆಳೆಯರೆ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಆರನೇ ತಾರೀಕು ಇಡೀ ವಿಶ್ವದ ಕಣ್ಣು ಭಾರತದ ಕಡೆ ನೆಟ್ಟಿತ್ತು ಯಾಕೆಂದ್ರೆ ಭಾರತ ಚಂದ್ರನ ಕಡೆಗೆ ಕಳುಹಿಸಿದ್ದ ಲ್ಯಾಂಡರ್ ಇನ್ನು ಕೆಲವೇ ಗಂಟೆಗಳಲ್ಲಿ ಚಂದ್ರನ ಅಂಗಳವನ್ನು ತಲುಪಬೇಕಿತ್ತು ಆದರೆ ಅವತ್ತು ಇಸ್ರೋದ ವಿಜ್ಞಾನಿಗಳ ಅದೃಷ್ಟ ಕೈಕೊಡ್ತು ವಿಕ್ರಮ್ ಲ್ಯಾಂಡರ್ ಅಪಘಾತಕ್ಕೀಡಾಗಿ ಅದು ಇಡೀ ಚಂದ್ರಯಾನ ಮಿಷನ್ನ ಭಾಗಶಃ ಸೋಲಿಗೆ ನುಗ್ತು ಚಂದ್ರಯಾನದ ಯಶಸ್ಸನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಸ್ರೋ ಕಚೇರಿಗೆ ಬಂದಿದ್ದ ಭಾರತದ ಪ್ರಧಾನಿ ಆ ಘಟನೆಯ ನಂತರ ಇಸ್ರೋದ ವಿಜ್ಞಾನಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಮಾತುಗಳನ್ನು ಆಡಿದರು ಅದು ಕಡೆ ಕ್ಷಣದ ಸೋಲಾಗಿತ್ತು ಹೀಗಾಗಿನೇ ಅವತ್ತು ಆ ಸೋಲಿಗೆ ಕಾರಣವನ್ನು ಹುಡುಕೋದ್ರ ಜೊತೆ ಜೊತೆಗೆ ಆ ಸೋಲನ್ನೇ ಸವಾಲನ್ನಾಗಿ ಸ್ವೀಕರಿಸಿ ಅಲ್ಲಾದ ತಪ್ಪುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಮತ್ತೊಮ್ಮೆ ಚಂದ್ರನ ಮೇಲೆ ಲ್ಯಾಂಡರ್ ಅನ್ನ ಇಳಿಸುವ ನಿರ್ಧಾರವನ್ನ ಇಸ್ರೋದ ವಿಜ್ಞಾನಿಗಳು ಅವತ್ತೇ ತಗೊಂಡಿದ್ರು ಅವತ್ತು ನಿರ್ಣಯಗೊಂಡ ಆ ಯೋಜನೆ ಇದೇ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಅಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಇಸ್ರೋ ಈ ಬಾರಿಯ ಚಂದ್ರಯಾನವನ್ನ ಯಶಸ್ವಿಗೊಳಿಸೋದಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮೂರನೇ ಚಂದ್ರಯಾನಕ್ಕೆ ಸಕಲ ತಯಾರಿಗಳು ನಡೆದಿವೆ ಎಲ್ಲ ಅಂದ್ಕೊಂಡ ಹಾಗೆ ಆಗಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಈ ಯೋಜನೆ ಲಾಂಚ್ ಆಗಬೇಕಾಗಿತ್ತು ಆದರೆ ಚೈನಾ ವೈರಾಣುವಿನ ಕಾರಣದಿಂದ ಇಸ್ರೋದ ಸಾಕಷ್ಟು ಕಾರ್ಯಕ್ರಮಗಳು ನಿಧಾನವಾದವು ಚಂದ್ರಯಾನ ಕೂಡ ಅದರಲ್ಲಿ ಸೇರ್ಕೊಂಡಿತ್ತು ಈ ವರ್ಷ ಇಸ್ರೋ ಒಟ್ಟು ಹತ್ತೊಂಬತ್ತು ಕಾರ್ಯಕ್ರಮಗಳನ್ನ ಲಾಂಚ್ ಮಾಡಲಿದೆ ಅದರ ಭಾಗವಾಗಿ ಆಗಸ್ಟ್ ಆಗಸ್ಟ್ ಅಲ್ಲಿ ಚಂದ್ರಯಾನ ಮೂರು ಲಾಂಚ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಈ ವರ್ಷ ಇಸ್ರೋ ಎಂಟು ಲಾಂಚ್ ವೆಹಿಕಲ್ ಮಿಷನ್ಸ್ ಏಳು ಸ್ಪೇಸ್ ಕ್ರಾಫ್ಟ್ ಮಿಷನ್ ಹಾಗೂ ನಾಲ್ಕು ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಗಳನ್ನ ಕೈಗೆತ್ತಿಕೊಳ್ಳಲಿದೆ ಅಂತ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ ಇನ್ನು ಈ ಚಂದ್ರಯಾನ ಮೂರರ ಬಗ್ಗೆ ಇಸ್ರೋ ಕೂಡ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದೆ ಇದು ಚಂದ್ರಯಾನ ಎರಡರ ಮುಂದುವರೆದ ಭಾಗ ಆಗಿರುತ್ತೆ ಆದರೆ ಇದರಲ್ಲಿ ಚಂದ್ರಯಾನ ಎರಡರಲ್ಲಿದ್ದಂತೆ ಆರ್ಬಿಟರ್ ಇರುವುದಿಲ್ಲ ಕೇವಲ ಲ್ಯಾಂಡರ್ ಮತ್ತು ರೋವರ್ ಅನ್ನು ಮಾತ್ರ ಇದರಲ್ಲಿ ಬಳಸಿಕೊಳ್ಳಲಾಗುತ್ತೆ ಸದ್ಯಕ್ಕೆ ಈ ಹಿಂದೆ ಕಳಿಸಿರುವ ಆರ್ಬಿಟರ್ ಇನ್ನು ಕೆಲಸ ಮಾಡ್ತಾ ಇದೆ ಆ ಕಾರಣದಿಂದ ಆರ್ಬಿಟರ್ ಅನ್ನ ಈ ಯೋಜನೆ ಸೇರಿಸಿಲ್ಲ ಕಳೆದ ಬಾರಿ ಯಾವ ಹಂತದಲ್ಲಿ ಇಸ್ರೋ ಫೇಲ್ ಆಗಿತ್ತೋ ಅದರ ಬಗ್ಗೆ ಮಾತ್ರ ಈ ಬಾರಿ ಹೆಚ್ಚಿನ ಗಮನವನ್ನು ಕೊಟ್ಟು ಚಂದ್ರನ ಮೇಲೆ ಲ್ಯಾಂಡರ್ ಅನ್ನು ಇಳಿಸಿ ರೋವರ್ ಮೂಲಕ ಚಂದ್ರನಲ್ಲಿ ಸಂಶೋಧನೆ ನಡೆಸೋದು ಚಂದ್ರಯಾನ ಮೂರರ ಮುಖ್ಯ ಉದ್ದೇಶವಾಗಿದೆ ಹೀಗಾಗಿನೇ ಈ ಬಾರಿ ಕೆಲವೊಂದು ಬದಲಾವಣೆಗಳೊಂದಿಗೆ ಲ್ಯಾಂಡರ್ ಅನ್ನ ಇಳಿಸುವ ಪ್ರಯತ್ನಗಳು ನಡೀತಾ ಇವೆ ಈ ಬಾರಿಯ ಲ್ಯಾಂಡರ್ ಅಲ್ಲಿ ನಾಲ್ಕು ಇಂಜಿನ್ ಗಳನ್ನ ಅಳವಡಿಸಲಾಗಿದೆ ಈ ಹಿಂದೆ ವಿಕ್ರಮ್ ಲ್ಯಾಂಡರ್ ಗೆ ಐದು ಇಂಜಿನ್ ಗಳನ್ನ ಅಳವಡಿಸಲಾಗಿತ್ತು ಆದರೂ ಕೂಡ ಅದು ವಿಫಲ ಆದ್ದರಿಂದ ಈ ಬಾರಿ ಥ್ರಾಟಲ್ ಇಂಜಿನ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ ಹಾಗೆಯೇ ಲ್ಯಾಂಡರ್ ಅಲ್ಲಿ ಈ ಬಾರಿ ಲೇಸರ್ ಡಾಪ್ಲರ್ ವೆಲ ಮೀಟರ್ ಅಳವಡಿಸಲಾಗ್ತಾ ಇದ್ದು ಯಾವುದೇ ಕಾರಣಕ್ಕೂ ಕಳೆದ ಬಾರಿಯಂತೆ ಈ ಬಾರಿ ಟಾರ್ಗೆಟ್ ಅನ್ನು ಮಿಸ್ ಆಗಬಾರದು ಅನ್ನೋ ನಿಟ್ಟಲ್ಲಿ ಈ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಈ ಇಡೀ ಪ್ರಾಜೆಕ್ಟ್ ಗೆ ಒಟ್ಟು ಆರುನೂರ ಹದಿನೈದು ಕೋಟಿ ರೂಪಾಯಿಗಳ ಖರ್ಚಾಗ್ತಾ ಇದ್ದು ಕಳೆದ ಬಾರಿಗಿಂತಲೂ ಇದು ಕಡಿಮೆ ಮೊತ್ತ ಅನ್ನೋದು ಮತ್ತೊಂದು ವಿಶೇಷ ಗೆಳೆಯರೆ ಭಾರತ ತನ್ನ ಮೊದಲ ಚಂದ್ರಯಾನವನ್ನ ನಡೆಸಿದ್ದು ಹದಿನಾಲ್ಕು ವರ್ಷಗಳ ಹಿಂದೆ ಎರಡ್ ಸಾವಿರದ ಎಂಟರ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಚಂದ್ರಯಾನ ಒಂದು ಮಿಷನ್ ಅನ್ನ ಯಶಸ್ವಿಯಾಗಿ ನೆರವೇರಿಸಲಾಯಿತು ಆ ಸಂಶೋಧನೆಯಲ್ಲಿ ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನ ಗುರುತಿಸಲಾಯಿತು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಚಂದ್ರನ ಮೇಲೆ ಘನೀಕೃತವಾಗಿದೆ ಅನ್ನೋದನ್ನ ಭಾರತದ ಮೊದಲ ಚಂದ್ರಯಾನ ಜಗತ್ತಿನ ಮುಂದಿಡ್ತು ಎರಡ್ ಸಾವಿರದ ಎಂಟರ ಅಕ್ಟೋಬರ್ನಿಂದ ಎರಡ್ ಸಾವಿರದ ಒಂಬತ್ತರ ಆಗಸ್ಟ್ ವರೆಗೆ ವಿಜ್ಞಾನಿಗಳು ಚಂದ್ರನ ಮೇಲ್ಮೈ ಹಾಗೂ ಅಲ್ಲಿರಬಹುದಾದ ಖನಿಜಾಂಶಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿದ್ರು ಈ ಮಿಷನ್ ಭಾರತದ ಕಡೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳೆಲ್ಲ ತಿರುಗಿ ನೋಡೋ ಹಾಗೆ ಮಾಡ್ತು ಹೀಗೆ ಚಂದ್ರಯಾನ ಒಂದರ ಯಶಸ್ಸಿನ ಹತ್ತು ವರ್ಷಗಳ ನಂತರ ಭಾರತ ಚಂದ್ರಯಾನ ಎರಡನ್ನ ಕೈಗೆತ್ತಿಕೊಳ್ತು ಚಂದ್ರಯಾನ ಎರಡು ಸರಿಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳ ಮೊತ್ತದ ಪ್ರಾಜೆಕ್ಟ್ ಆಗಿತ್ತು ಮೊದಲಿಗೆ ಚಂದ್ರಯಾನ ಎರಡನ್ನ ರಷ್ಯಾ ಮತ್ತು ಭಾರತೀಯ ವಿಜ್ಞಾನಿಗಳು ಸೇರಿ ಮಾಡೋದು ಅಂತ ನಿರ್ಧಾರ ಆಗಿತ್ತು ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಕಂಪ್ಲೀಟ್ ಆಪರೇಷನ್ ಅನ್ನ ಭಾರತವೇ ಮಾಡುವ ನಿರ್ಧಾರವನ್ನು ಕೈಗೊಳ್ತು ಯಾಕೆಂದ್ರೆ ರಷ್ಯಾದ ಫೆಡರಲ್ ಸ್ಪೇಸ್ ಏಜೆನ್ಸಿ ಸಮಯಕ್ಕೆ ಸರಿಯಾಗಿ ತಾನು ನಿರ್ಮಿಸಬೇಕಾಗಿದ್ದ ಲ್ಯಾಂಡರ್ ಅನ್ನ ನಿರ್ಮಿಸೋದಕ್ಕೆ ಸಾಧ್ಯ ಆಗದೇ ಇದ್ದ ಕಾರಣದಿಂದ ಭಾರತ ಈ ಪ್ರಾಜೆಕ್ಟ್ ಅನ್ನು ಏಕಾಂಗಿಯಾಗಿ ಮುನ್ನಡೆಸುವ ನಿರ್ಧಾರವನ್ನು ಕೈಗೊಳ್ತು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೆರಡನೇ ತಾರೀಕು ಚಂದ್ರಯಾನ ಎರಡು ಟೇಕ್ ಆಫ್ ಕೂಡ ಆಯ್ತು ಈ ಮಿಷನ್ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ತ್ರೀ ಪಾಯಿಂಟ್ ಏಟ್ ಟನ್ ತೂಕದ ಉಪಕರಣಗಳನ್ನ ಚಂದ್ರನಲ್ಲಿಗೆ ಮೂವತ್ತೈದರಿಂದ ನಲವತ್ತೈದು ದಿನಗಳ ಒಳಗಾಗಿ ತಲುಪಿಸಿತು ರೋವರ್ ಲ್ಯಾಂಡರ್ ಹಾಗೂ ಆರ್ಬಿಟರ್ ಅನ್ನು ಮೂರು ಪ್ರಮುಖ ಉಪಕರಣಗಳನ್ನ ಇಲ್ಲಿ ಬಳಕೆ ಮಾಡಲಾಗಿತ್ತು ರೋವರ್ ಮತ್ತು ಆರ್ಬಿಟರ್ ಅನ್ನ ಸ್ವತಃ ಇಸ್ರೋ ನಿರ್ಮಾಣ ಲ್ಯಾಂಡರ್ ಲ್ಯಾಂಡರ್ನ ನಿರ್ಮಾಣವನ್ನ ರಷ್ಯಾ ಮಾಡಬೇಕಿತ್ತು ಆದರೆ ರಷ್ಯಾ ಸರಿಯಾದ ಸಮಯಕ್ಕೆ ಕೈ ಕೊಟ್ಟಿದ್ದರಿಂದ ವಿಕ್ರಮ್ ಲ್ಯಾಂಡರ್ ಅನ್ನು ಕೂಡ ಭಾರತವೇ ನಿರ್ಮಿಸಿ ಚಂದ್ರಯಾನವನ್ನ ಆರಂಭ ಮಾಡಿತು ಈ ಚಂದ್ರಯಾನ ನಿಜಕ್ಕೂ ಕೂಡ ಜಗತ್ತಿಗೆ ಹೊಸ್ತು ಅನಿಸ್ಕೊಂಡಿತ್ತು ಯಾಕೆಂದ್ರೆ ಇದುವರೆಗೆ ರಷ್ಯಾ ಅಮೆರಿಕ ಚೀನಾ ಯಾರು ಕೂಡ ಮಾಡದೇ ಇರೋ ಸಾಹಸವನ್ನು ಮಾಡೋದಕ್ಕೆ ಆವತ್ತು ಭಾರತ ಮುಂದಾಗಿತ್ತು ಸಾಮಾನ್ಯವಾಗಿ ಚಂದ್ರನ ಮೇಲೆ ಇದುವರೆಗೆ ನಡೆದಿರುವ ಎಲ್ಲ ಸಂಶೋಧನೆಗಳು ಕೂಡ ಮೂನ್ ಎಕ್ವಡಾರ್ ಅಲ್ಲಿ ನಡೆದಿವೆ ಅದರ ಹೊರತಾಗಿ ಚಂದ್ರನ ಇತರ ಭಾಗಗಳಲ್ಲಿ ಯಾವ ದೇಶವೂ ಸಂಶೋಧನೆಯನ್ನ ಕೈಗೊಂಡಿಲ್ಲ ಆದರೆ ಎರಡನೇ ಚಂದ್ರಯಾನವನ್ನ ಚಂದ್ರನ ಸೌತ್ ಪೋಲ್ ನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು ಹೀಗಾಗಿನೇ ಆ ಇಡೀ ಪ್ರಾಜೆಕ್ಟ್ ಮೇಲೆ ಜಗತ್ತಿನ ಕಣ್ಣು ನೆಟ್ಟಿತ್ತು ಅಲ್ಲಿ ಆರ್ಬಿಟರ್ ಚಂದ್ರನ ಕಕ್ಷೆಗೆನೋ ಸೇರ್ತು ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈಯಲ್ಲಿ ಇಳಿಯೋದಕ್ಕೆ ಆರಂಭ ಮಾಡಿತು ಆದ್ರೆ ಕಡೇ ಕ್ಷಣದಲ್ಲಿ ವಿಕ್ರಮ್ ಲ್ಯಾಂಡರ್ ಅಪಘಾತಕ್ಕಿಡ ಇಡೀ ಪ್ರಾಜೆಕ್ಟ್ ಭಾಗಶಃ ವಿಫಲ ಅನ್ನಿಸ್ಕೊಳ್ತು ಈಗ ಆ ಸೋಲನ್ನ ಗೆಲುವಾಗಿಸುವುದಕ್ಕೆ ಇಸ್ರೋದ ವಿಜ್ಞಾನಿಗಳು ಮುಂದಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ಇದೇ ವರ್ಷ ನಡೆಯಲಿರುವ ಈ ಸಂಶೋಧನೆ ಭಾರತಕ್ಕೆ ಯಶಸ್ಸನ್ನು ತಂದುಕೊಡ್ಲಿ ಆ ಮೂಲಕ ಚಂದ್ರನ ಮೇಲಿನ ಸಂಶೋಧನೆಗೆ ಭಾರತವೂ ಕೂಡ ತನ್ನ ಕೊಡುಗೆಯನ್ನ ಕೊಡಲಿ ಅನ್ನೋದು ಸಮಸ್ತ ಭಾರತೀಯರ ಆಶಯ ಇಲ್ಲಿವರೆಗೆ ಇಸ್ರೋ ಬಾಹ್ಯಾಕಾಶ ವಿಭಾಗದಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿದೆ ಆದರೆ ಚಂದ್ರನ ಮೇಲಿನ ಸಂಶೋಧನೆಗಳಲ್ಲಿ ಮಾತ್ರ ನಾವು ನಿರೀಕ್ಷಿತ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಮೆರಿಕ ರಷ್ಯಾ ಹಾಗೂ ಚೈನಾಗಳು ಈಗಾಗಲೇ ಚಂದ್ರನ ಮೇಲೆ ಸಂಶೋಧನೆಯನ್ನ ನಡೆಸಿವೆ ನಡೆಸ್ತಾ ಇವೆ ಈ ಬಾರಿಯ ಚಂದ್ರಯಾನ ಯಶಸ್ವಿಯಾದ್ರೆ ಆ ದೇಶಗಳ ಸಾಲಿಗೆ ಭಾರತ ಕೂಡ ಸೇರ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಭಾರತ ಈ ವರ್ಷ ಕೈಗೊಳ್ತಾ ಇರೋ ಗಗನಯಾನ ಕಾರ್ಯಕ್ರಮಕ್ಕೂ ಕೂಡ ಈ ಯೋಜನೆ ಉತ್ತೇಜನವನ್ನ ಕೊಡುವುದರಲ್ಲಿ ಯಾವ ಅನುಮಾನಗಳು ಇಲ್ಲ ಕಳೆದ ಬಾರಿ ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಇಳಿಯುತ್ತೆ ಅಂತ ಚಾತಕ ಪಕ್ಷಗಳ ಹಾಗೆ ಭಾರತೀಯರು ಕಾಯ್ತಾ ಕಾಯ್ತಾಯಿದ್ರು ಆದರೆ ಅವತ್ತು ಅದು ಸಾಧ್ಯ ಆಗಲಿಲ್ಲ ಹೀಗಾಗಿನೇ ಚಂದ್ರಯಾನ ಮೂರರ ಮೇಲೆ ಅಪಾರ ನಿರೀಕ್ಷೆಗಳಿವೆ ಇಸ್ರೋದ ವಿಜ್ಞಾನಿಗಳು ಆ ನಿರೀಕ್ಷೆಗಳನ್ನ ಹುಸಿಗೊಳಿಸೋದಿಲ್ಲ ಅನ್ನೋ ನಂಬಿಕೆ ಭಾರತೀಯರಲಿದೆ ಮೊದಲೇ ಹೇಳಿದ ಹಾಗೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಈ ಬಾರಿ ಒಟ್ಟು ಹತ್ತೊಂಬತ್ತು ಯೋಜನೆಗಳನ್ನ ಲಾಂಚ್ ಮಾಡ್ತಾ ಇದೆ ಆ ಪೈಕಿ ಮೊದಲನೇ ಯೋಜನೆ ಫೆಬ್ರವರಿ ಹದಿನಾಲ್ಕಕ್ಕೆ ಚಾಲನೆಗೊಳ್ತಾ ಇದೆ ಅವತ್ತು ರೀ ಸ್ಯಾಟ್ ಎ ಅನ್ನೋ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನ ಪಿ ಎಸ್ ಎಲ್ ವಿ ಮುಖಾಂತರ ಲಾಂಚ್ ಮಾಡಲಾಗುತ್ತೆ ಆ ಸ್ಯಾಟೆಲೈಟ್ ಅನ್ನ ಲೋರ್ ಅರ್ತ್ ಆರ್ಬಿಟ್ ಅಲ್ಲಿ ಇರಿಸೋದಿಕ್ಕೆ ಇಸ್ರೋ ಸಿದ್ಧತೆಯನ್ನು ಮಾಡಿದ್ದು ಇದು ರಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಪ್ರೋಗ್ರಾಮ್ ನ ಭಾಗವಾಗಿದೆ ಒಟ್ಟಲ್ಲಿ ಈ ವರ್ಷ ಭಾರತದ ಬಾಹ್ಯಾಕಾಶ ವಿಜ್ಞಾನಿಗಳ ಪಾಲಿಗೆ ಅತ್ಯಂತ ಮಹತ್ವದ ವರ್ಷ ಆಗಿದ್ದು ಚಂದ್ರಯಾನದಲ್ಲಿ ಯಶಸ್ಸು ಸಿಕ್ಕಿದ್ರೆ ಅದು ನಿಜಕ್ಕೂ ಅದ್ವಿತೀಯ ಸಾಧನೆ ಅನಿಸಿಕೊಳ್ಳುತ್ತೆ ಹಾಗಾಗಿನೇ ಇಸ್ರೋದಲ್ಲಿನ ಪ್ರತಿಯೊಬ್ಬ ಸಂಶೋಧಕ ಹಾಗೂ ವಿಜ್ಞಾನಿ ಕೂಡ ಈ ಯೋಜನೆಯನ್ನ ಯಶಸ್ವಿಗೊಳಿಸುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಲ್ಲದೆ ಈಗ ಇಸ್ರೋಗೆ ಹೊಸ ಅಧ್ಯಕ್ಷರಾಗಿ ಸಿ ಸೋಮನಾಥ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅವರ ಮೇಲೆ ನಿರೀಕ್ಷೆಗಳ ಭಾರ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದು ಗೆಳೆಯರೆ ಚಂದ್ರಯಾನ ಮೂರರ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ